ಅಣ್ಣ ಯಜಮಾನ್ರಲ್ಲಿ ಗೊತ್ತಿಲ್ಲ ಕಣವ್ವ, ಬೆಳಗಿನ ಜಾವ 3 ಗಂಟೆಗೆ ಹೊರಟೋದ್ರು. ಎಲ್ಲಿಗೆ? ಅವ್ರು ಎಲ್ಲಿ ಹೋಯ್ತಾರಂತ ಯಾರೇ ಗೊತ್ತವ? ಒಂದೊಂದು ಊರಲ್ಲಿ ಒಂದೊಂದು ದಿವಸ ಇರ್ತಾರ ಕಣವ. ದೊಡ್ಡ ಯಜಮಾನ್ರಿಗೆ ಎದರಲ್ಲ ಕಣವ, 2 ವರ್ಷಕ್ಕೆ ಮೊದಲು ಬಂದೋದರು, ಮತ್ತೆ ನಿನ್ನೆನೆ ಬಂದಿರೋದು ಕಣವ. ನನ್ನೇ ನಂಬಂದಿರೋ ನಿನ್ನ ಹೂವಿನಾಗಿ ನೋಡ್ಕೊಡ್ತೀನಿ, ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ. ಏನವ ಮುಳುಗೋಗಿರೋದು? ಬೆಟ್ಟನೆ ತಲೆ ಮೇಲೆ ಬಿದ್ದಂಗೆ ಕೂತಿದ್ದಲ್ಲವ. ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅಣ್ಣ. ಯಾರ ಹತ್ರ ಕಳ್ಕೊಂಡವ ನೀನು? ನಿನ್ ಗಂಡನ ಹತ್ರ ತಾನೆ? ಎಲ್ಲ ತಿಳಿದವಳು ನೀನೇ ಎದುರುಬಿಟ್ರೆ ಯಾಕೆ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಇಲ್ಲವ ಹಳಬಾರ್ದು, ನಿನಗೋಸ್ಕರ ನಾನು ಇಲ್ವಾ? ಏನು ಆಗೋದಿಲ್ಲ, ಅಳ್ಬೇಡ ಕಣವ. ಅವ ಇದೇನ್ ರವಿ, ನೀನು ಆ ಅಮ್ಮಗಿನ ಜೊತೆ ಹತ್ಕೊಂಡು ನೀನ್ ಯೋಚನೆ ಮಾಡುವಂತದ್ ಏನು ಆಗಿಲ್ಲ ಕಣ ಮಗ. ಹ್ಮ್, ನಾನೆಲ್ಲ ವಿಚಾರಿಸ್ದೆ, ಅಳಿಯಂದ್ರು ಜಾಸ್ತಿ ಓದ್ಬೇಕು ಅಂತ ಪಟ್ಟಕ್ ಹೋಗೋರಂತೆ. ನೀನ್ ಹಿಂಗಳ್ತಾ ಇದ್ರೆ ಅಣ್ಣಂಗ್ ಸಮಾಧಾನ ಹೇಳೋರು ಯಾರು? ಸ್ವಲ್ಪ ಯೋಚನೆ ಮಾಡು, ಸಮಾಧಾನ ಮಾಡ್ಕೊಂಡ ಸಮಾಧಾನ ಮಾಡ್ಕೊಳವ. ಗೌರ ಸರ್ಸೋ ಗಂಡ ಓಡೋ ಸಮೀರ ರವಿ, ಅವಶ್ಯಕನ ನುಡಿಬೇಡ. ನನ್ನ ತಂಗಿಗೇನಾದ್ರು ಆದ್ರೆ ನನ್ನ ಪ್ರಾಣ ಬಿಡೋಣ. ಹಾಗೆಲ್ಲ ಮಾತಾಡ್ಬೇಡ ನೋಡು, ಯಜಮಾನ್ರತ್ನ ಒಂದ್ಸತಿ ಮಾತಾಡಿ ನೋಡ್ತೀಯ. ಯಾವ ಮುಖ ಒತ್ಕೊಂಡು ಹೋಗ್ಲಿ ಗೌರಿ ಅವ್ರ ಹತ್ರ? ಅವ್ರು ಗೊತ್ತಿಲ್ಲದೆ ನಡೆದಿದ್ ಮದುವೆ ಅಲ್ವಾ ಇದು? ಅದೇನೇ ಆಗಿರ್ಲಿ, ಅವರಿಗೆ ನಿನ್ ಮೇಲೆ ಪ್ರೀತಿ ಇದೆ. ನೀನ್ ಅವರಿಗೋಸ್ಕರ ಎಷ್ಟೊಂದು ಮಾಡಿದೀಯ, ಅವ್ರು ಖಂಡಿತ ನಿನ್ನ ಮೋಸ ಮಾಡಲ್ಲ. ಹೋಗ್ಬಾರವಿ, ಹೋಗ್ಬಾರೋ.